Namaste. I C A I. It stands for the Institute of Chartered Accounts of India. Paper 3 Business Mathematics, Logical Reasoning and Statistics. One paper, two hours, 100 marks. Article number 1.4.

ಫಸ್ಟ್ ಒನ್ ಈಸ್ ಇನ್ವರ್ಸ್ ರೇಷ್ಯೋ ಇನ್ವರ್ಸ್ ರೇಷ್ಯೋ ಅಂತ ಹೇಳಿದ್ರೆ ಒನ್ ರೇಷ್ಯೋ ಇಸ್ ದಿ ಇನ್ವರ್ಸ್ ಆಫ್ ಅನದರ್ ಇಫ್ ದೇರ್ ಪ್ರಾಡಕ್ಟ್ ಇಸ್ ಒನ್ ಆಗಿದ್ರೆ ಗೊತ್ತಾಯ್ತದ ಸೊ ದಸ್ ಎಸ್ ಟು ಬಿ ರೇಷ್ಯೋ ದಿಸ್ ಈಸ್ ಒನ್ ರೇಷ್ಯೋ ಇದನ್ನು ಇನ್ವರ್ಸ್ ಮಾಡಿದ್ರೆ ಬಿ ಈಸ್ ಟು ಎ ಬರುತ್ತಷ್ಟೆ ಈಗ ಈಸ್ ಟು ಬಿ ಅಂತ ಹೇಳಿದ್ರೆ ಎ ಬೈ ಬಿ ಅಂತ ಇದೆಯಲ್ಲ ಇದು ಪ್ರಾಡಕ್ಟ್ ಅಂದರೆ ಇದನ್ನು ಇನ್ವರ್ಸ್ ಮಾಡಬೇಕು ಇನ್ವರ್ಸ್ ಮಾಡಿದರೆ ಏನಾಗುತ್ತೆ ಬಿ ಬೈ ಎ ಅಂತ ಬರುತ್ತೆ ಇದನ್ನು ಪ್ರಾಡಕ್ಟ್ ಮಾಡೋದು ಸೊ ಎ ಬೈ ಬಿ ಒನ್ ರೇಷ್ಯೋ ಓಕೆ ಇದನ್ನು ಇನ್ವರ್ಸ್ ಮಾಡಿದರೆ ಬಿ ಬೈ ಎ ಸೊ ಇದು ಮಲ್ಟಿಪ್ಲಿಕೇಶನ್ ಅಂದರೆ ಪ್ರಾಡಕ್ಟ್ ಮಾಡಿದ್ರೆ ಸೊ ದಟ್ ರಿಸಲ್ಟ್ ಈಸ್ ಒನ್ ಆಗುತ್ತೆ ಅದೇ ಇಲ್ಲಿ ಹೇಳ್ತಾ ಇರೋದು ಒನ್ ರೇಷ್ಯೋ ಇಸ್ ದಿ ದಿಸ್ ಇಸ್ ಒನ್ ರೇಷ್ಯೋ ಇಸ್ ದಿ ಇನ್ವರ್ಸ್ ಆಫ್ ದಿ ಅದರ್ ರೇಷ್ಯೋ ಅದಾಯ್ತಲ್ಲ ಇನ್ವರ್ಸ್ ಆಫ್ ಅನದರ್ ಇಫ್ ದೇರ್ ಪ್ರಾಡಕ್ಟ್ ಇದನ್ನು ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೊ ಪ್ರಾಡಕ್ಟ್ ಇಸ್ ಒನ್ ಅಂತ ದಿಸ್ ಈಸ್ ಒನ್ ರೇಷ್ಯೋ ಈ ರೇಷ್ಯೋಗೆ ಇನ್ವರ್ಸ್ ಮಾಡಿದರೆ ಬಿ ಬೈ ಎ ಆಗುತ್ತೆ ಎ ಬೈ ಬಿನ ಇನ್ವರ್ಸ್ ಮಾಡಿದರೆ ಬಿ ಬೈ ಎ ಸೊ ಇದೆರಡು ಪ್ರಾಡಕ್ಟ್ ಮಾಡಿದರೆ ಬಿ ಬಿ ಗೆಟ್ ಕ್ಯಾನ್ಸಲ್ ಎ ಎ ಗೆಟ್ ಕ್ಯಾನ್ಸಲ್ ಸೊ ಪ್ರಾಡಕ್ಟ್ ಇಸ್ ಒನ್ ಆಗುತ್ತೆ ಅಷ್ಟೆ ಆ್ಯಂಡ್ ವೈಸ್ ವರ್ಸ್ ಸೊ ಸಪೋಸ್ ಬಿ ಬೈ ಎ ಇದ್ದರೆ ಅದನ್ನು ಇನ್ವರ್ಸ್ ಮಾಡಿದರೆ ಎ ಬೈ ಬಿ ನೆಕ್ಸ್ಟ್ ಸಬ್ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಫೋರ್ ಪಾಯಿಂಟ್ ಟು ರೇಷ್ಯೋ ಆಫ್ ಈಕ್ವಾಲಿಟಿ ಸೊ ಸೆಕೆಂಡ್ ರೇಷ್ಯೋ ಯಾವುದು ಅಂತ ಹೇಳಿದ್ರೆ ಸೆಕೆಂಡ್ ಕೈಂಡ್ ಯಾವುದು ಅಂತ ಹೇಳಿದ್ರೆ ರೇಷ್ಯೋ ಆಫ್ ಈಕ್ವಾಲಿಟಿ ಅಂತ ಎ ರೇಷ್ಯೋ ಇಸ್ ಟು ಬಿ ಈಸ್ ಸೆಡ್ ಟು ಬಿ ರೇಷ್ಯೋ ಆಫ್ ಗ್ರೇಟರ್ ಇನ್ಈಕ್ವ್ಯಾಲಿಟಿ ಆರ್ ಈಕ್ವೆಲಿಟಿ ಆರ್ ಎ ಆಫ್ ಲೆಸ್ ಈಕ್ವೆಲಿಟಿ ಅಕಾರ್ಡಿಂಗ್ ಆಸ್ ಇಫ್ ಎ ಗ್ರೇಟರ್ ದಾನ್ ಬಿ ಆರ್

ಅನದರ್ ಒನ್ ಇಸ್ ಎ ಲೆಸ್ ದ್ಯಾನ್ ಬಿ ಸೊ ಎ ಎಸ್ ಲೆಸ್ ದ್ಯಾನ್ ಬಿ ಅಂತ ಹೇಳಿದ್ರೆ ದಿಸ್ ಒನ್ ಈಸ್ ಆಲ್ಸೋ ಇನ್ ಈಕ್ವಾಲಿಟಿ ಸೊ ಎ ಗ್ರೇಟರ್ ದ್ಯಾನ್ ಬಿ ಸೊ ದಿಸ್ ಈಸ್ ಇನ್ ಇನ್ಈಕ್ವಾಲಿಟಿ ದಿಸ್ ಈಸ್ ಈಕ್ವಾಲಿಟಿ ದಿಸ್ ಈಸ್ ಲೆಸ್ ಈಕ್ವಾಲಿಟಿ ಸೊ ಲೆಸ್ ಇನ್ ಈಕ್ವಾಲಿಟಿ ಅಂತ ಆಗಬೇಕಿದು ಗೊತ್ತಾಯ್ತಲ್ಲ ಸೊ ದಸ್ ಒಂದಷ್ಟು ಎಕ್ಸಾಂಪಲ್ಸ ಸೊ ಲೆಸ್ ಈಕ್ವಾಲಿಟಿ ಅಂತಲೇ ಹೇಳ್ತಾರೆ ಗೊತ್ತಾಯ್ತಲ್ಲ ದಸ್ ಫಸ್ಟ್ ಒನ್ ಫೈ ಇಸ್ ಟು ತ್ರೀ ಇಸ್ ಎ ರೇಷ್ಯೋ ಆಫ್ ಗ್ರೇಟರ್ ಇನ್ ಈಕ್ವಾಲಿಟಿ ಸೊ ಫೈ ಇಸ್ ಟು ತ್ರೀ ಅನ್ನೋದು ಗ್ರೇಟರ್ ವ್ಯಾಲ್ಯೂ ಇದೆ ಅಂದರೆ ಆ್ಯಂಟಿಸಿಡೆಂಟ್ ಇದೆಯಲ್ಲ ಸೊ ದಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ದಿ ಕಾನ್ಸಿಕ್ವೆಂಟ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಆಯಿತು ಸೊ ಗ್ರೇಟರ್ ಇನ್ ಈಕ್ವಾಲಿಟಿ ಓಕೆ ಫೋರ್ ಇಸ್ ಟು ಫೋರ್ ಅಂತ ಹೇಳಿದ್ರೆ ರೇಷ್ಯೋ ಆಫ್ ಈಕ್ವಾಲಿಟಿ ಬೋತ್ ಆರ್ ಈಕ್ವಾಲಿಟಿ ರೇಷ್ಯೋ

ಸೊ ಕಾಂಪೌಂಡೆಡ್ ರೇಷ್ಯೋ ಅಂತ ಹೇಳಿದ್ರೆ ರೇಷ್ಯೋಸ್ ಆರ್ ಕಾಂಪೌಂಡೆಡ್ ಬೈ ಮಲ್ಟಿಪ್ಲೈಯಿಂಗ್ ದಿ ಫರಾಕ್ಷನ್ಸ್ ಗೊತ್ತಾಯ್ತಲ್ಲ ಅಂದರೆ ಮಲ್ಟಿಪ್ಲೈ ದಿ ಆ್ಯಂಟಿಸಿಡೆಂಟ್ ಫಾರ್ ದಿ ನ್ಯೂ ಆ್ಯಂಟಿಸಿಡೆಂಟ್ ಆ್ಯಂಡ್ ದಿ ಕಾನ್ಸಿಕ್ವೆಂಟ್ ಫಾರ್ ದಿ ನ್ಯೂ ಕಾನ್ಸಿಕ್ವೆಂಟ್ ಆಫ್ ಎ ಕಾಂಪೌಂಡೆಡ್ ಎ ಇಸ್ ಟು ಬಿ ಇದೆಯಲ್ಲ ಈ ಈಕ್ವಲ್ ರೇಷ್ಯೋಸು ಎ ಇಸ್ ಟು ಬಿ ಮಲ್ಟಿಪ್ಲೈ ವಿತ್ ಎ ಇಸ್ ಟು ಬಿ ಅಂದರೆ ಕಾಂಪೌಂಡ್ ಮಾಡಿದ್ದೀವಿ ಇದನ್ನು ಮಲ್ಟಿಪ್ಲೈ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಕಾಂಪೌಂಡ್ ಮಾಡೋದು ಸೊ ಇದು ಆ್ಯಂಟಿಸಿಡೆಂಟ್ ಆರ್ ಈಕ್ವಲ್ ಆ್ಯಂಡ್ Consequence are equal so a into a, a in so that is a square divided by b into b is b square okay so duplicate ratio when two equal ratios are compounded compounded under multiplication the resulting ratio is called the duplicate ratio of the given ratio if a is to b and a is to b are compounded when the ratio a is to b another the ratio is ಎ ಇಸ್ ಟು ಬಿ ಇದನ್ನು ಕಾಂಪೌಂಡೆಡ್ ಅಂದರೆ ಮಲ್ಟಿಪ್ಲೈ ಮಾಡಿದರೆ ದೆನ್ ದಿ ರೇಷ್ಯೋ ಎ ಸ್ಕ್ವಯರ್ ಈಸ್ ಟು ಬಿ ಸ್ಕ್ವಯರ್ ಎ ಸ್ಕ್ವೇರ್ ಇಸ್ ಟು ಬಿ ಸ್ಕ್ವಯರ್ ಈಸ್ ಕಾಲ್ಡ್ ದಿ ಡ್ಯೂಪ್ಲಿಕೇಟ್ ರೇಷ್ಯೋ ಆಫ್ ಎ ಇಸ್ ಟು ಬಿ ಸೊ ಎ ಸ್ಕ್ವೇರ್ ಇಸ್ ಟು ಬಿ ಸ್ಕ್ವೇರ್ ಯಾವುದು ಅಂತ ಹೇಳಿದ್ರೆ ಡ್ಯೂಪ್ಲಿಕೇಟ್ ರೇಷೋ ಆಫ್ ಎ ಇಸ್ ಟು ವಿ ಓಕೆ ನೆಕ್ಸ್ಟ್ ಸಬ್ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಫೋರ್ ಪಾಯಿಂಟ್ ಫೋರ್ ಟ್ರಿಪ್ಲಿಕೇಟ್ ರೇಷ್ಯೋ ವೆನ್ ತ್ರೀ ಈಕ್ವಲ್ ರೇಷ್ಯೋಸ್ ಆರ್ ಕಾಂಪೌಂಡೆಡ್ ದಿ ನ್ಯೂ ರೇಷ್ಯೋ ಈಸ್ ಕಾಲ್ಡ್ ದಿ ಟ್ರಿಪ್ಲಿಕೇಟ್ ರೇಷ್ಯೋ ಈಗ ರೇಷ್ಯೋಸ್ ತ್ರೀ ರೇಷ್ಯೋಸ್ ಇದೆಯಲ್ಲ ಅದಷ್ಟು ಈಕ್ವಲ್ ಆಗಿದೆ ಅದಷ್ಟನ್ನು ನಾವು ಕಾಂಪೌಂಡ್ ಮಾಡಿದ್ರೆ ಕಾಂಪೌಂಡ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಗ ಹೊಸ ರೇಷ್ಯೋ ಏನಾಗುತ್ತೆ ಅಂದರೆ ಅದು ಟ್ರಿಪ್ಲಿಕೇಟ್ ರೇಷ್ಯೋ ಆಗಿರುತ್ತೆ ಅಂದರೆ ಎಕ್ಸಾಂಪಲ್ ಸೊ ಟ್ರಿಪ್ಲಿಕ್ರೇಟ್ ರೇಷ್ಯೋ ಆಫ್ ದಿ ಗಿವನ್ ರೇಷ್ಯೋಸು ಸೊ ಗಿವನ್ ರೇಷೋ ರೇಷ್ಯೋ ಇಸ್ ಟು ಬಿ ಇರ್ಬೋದು ಅಂತ ಇಟ್ಕೊಳ್ಳೋಣ ಇದನ್ನು ಇನ್ನೊಮ್ಮೆ ಬರೆಯೋದು ಮತ್ತು ಇನ್ನೊಮ್ಮೆ ಬರೆಯೋದು ಇಷ್ಟನ್ನು ಕಾಂಪೌಂಡ್ ಮಾಡೋದು ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಎ ಕ್ಯೂಬ್ ಇಸ್ ಟು ಬಿ ಕ್ಯೂಬ್ ಅಂತ ಬರುತ್ತೆ ದಸ್ ಆಫ್ ಎ ಇಸ್ ಟು ಬಿ ಎ ಎಸ್ ಟು ಬಿ ಆ್ಯಂಡ್ ಎ ಇಸ್ ಟು ಬಿ ಆರ್ ಕಾಂಪೌಂಡೆಡ್ ಇಷ್ಟು ರೇಷ್ಯೋಸನ್ನು ನಾವು ಕಾಂಪೌಂಡ್ ಮಾಡಬೇಕು ಬಿ ಗೆಡ್ ದಿ ರೇಷಿಯೋ ಎ ಕ್ಯೂಬ್ ಇಸ್ ಟು ಬಿ ಕ್ಯೂಬ್

ಈಗ ಸಬ್ ಡ್ಯೂಪ್ಲಿಕೇಟ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಸಬ್ ಟ್ರಿಪ್ಲಿಕೇಟ್ ಅಂತ ಹೇಳಿದ್ರೆ ಕ್ಯೂಬ್ ರೂಟ್ ಓಕೆ ಸಬ್ ಡ್ಯೂಪ್ಲಿಕೇಟ್ ರೇಷ್ಯೋ ಆಫ್ ಎ ಇಸ್ ಟು ಬಿ ಅಂತ ಹೇಳಿದ್ರೆ ಸ್ಕ್ವೇರ್ಡ್ ಆಫ್ ಎ ಇಸ್ ಟು ಸ್ಕ್ವೇರ್ ಸ್ಕ್ವೇರ್ಡ್ ಆಫ್ ಬಿ ಸಬ್ ಟ್ರಿಪ್ಲಿಕೇಟ್ ಆಫ್ ಎ ಇಸ್ ಟು ಬಿ ಅಂತ ಹೇಳಿದ್ರೆ ಕ್ಯೂಬ್ ರೂಟ್ ಆಫ್ ಎ ಟ್ರಿಪ್ಲಿಕೇಟ್ ಬಂತಲ್ಲ ಕ್ಯೂಬ್ ರೂಟ್ ಆಫ್ ಎ ಇಸ್ಟು ಕ್ಯೂಬ್ ರೂಟ್ ಆಫ್ ಬಿ ಎಕ್ಸಾಂಪಲ್ ಸಬ್ ಡ್ಯೂಪ್ಲಿಕೇಟ್ ರೇಷ್ಯೋ ಆಫ್ ಸಿಕ್ಸ್ಟೀನ್ ಇಸ್ ಟು ನೈನ್ ಅಂದರೆ ಇಲ್ಲಿ ಸಬ್ ಡ್ಯೂಪ್ಲಿಕೇಟ್ ರೇಷ್ಯೋ Andre square root of 16 is to square root of 9. Square root of 16 is 4 and square root of 9 is 3. And sub triplicate ratios of a is to 8 is to 64. So triplicate ratio on the Cube root of 8 is to cube root of 64. So cube root of 8 is 2 and cube root of 64 is 4. Next sub article number 1.4.6 continued ratios. Continued ratio is the relation between the magnitudes of three or more quantities of the same kind. Okay. The continued ratio of three similar quantities A, B, C is written as A is to B is to C. So, either is continued ratio. The way, A is to B again is to C. This is continued ratio. Next, one uh, article number, sub-article number 1.4.7 commensurable and uncommensurable ratios commensurable and uncommensurable ratios if the ratio of two similar quantities can be expressed as a ratio of two integers the quantities are said to be commens commensurable if the ratio of two similar quantities okay can be expressed as a ratio of two integers. ದಿ ಕ್ವಾಂಟಿಟೀಸ್ ಆರ್ ಸೆಡ್ ಟು ಬಿ ಕಮೆನ್ಶುರೆಬಲ್ ಅಂತ ಹೇಳ್ತೇವೆ ಅದಕ್ಕೆ ಅದರ್ವೈಸ್ ದೇ ಆರ್ ಸೆಡ್ ಟು ಬಿ ಇನ್ಕಮೆನ್ಶುರೆಬಲ್ ಅಂತ ಹೇಳ್ತೇವೆ ಎಕ್ಸಾಂಪಲ್ ಏನು ಅಂದರೆ ರೂಟ್ ತ್ರೀ ಇಸ್ ಟು ರೂಟ್ ಫೈ ಕೆ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ರೇಷೋ ಆಫ್ ಟು ಇಂಟೀಜರ್ಸ್ ಇದು ಇಂಟೀಜರ್ಸ್ ಅಲ್ಲ ಇದು ಗೊತ್ತಾಯ್ತಲ್ಲ ಸೊ ದಿಸ್ ಈಸ್ ಫಾರ್ ರ್ಯಾಷನಲ್ ನಂಬರ್ ಅಂದರೆ ಇರ್ರ್ಯಾಷನಲ್ ನಂಬರ್ ನಾಟ್ ರ್ಯಾಷನಲ್ ನಂಬರ್ ಇರ್ರ್ಯಾಷನಲ್ ನಂಬರ್ ರೂಟ್ ತ್ರೀ ಆ್ಯಂಡ್ ರೂಟ್ ಫೈ ಈಸ್ ಇರ್ರ್ಯಾಷನಲ್ ನಂಬರ್ ರಿಯಲ್ ನಂಬರ್ಸಲ್ಲಿ ದೇರ್ ಆರ್ ಟೂ ಪಾರ್ಟ್ಸ್ ಒನ್ ಈಸ್ ರ್ಯಾಷನಲ್ ನಂಬರ್ ಆ್ಯಂಡ್ ಅನದರ್ ಒನ್ ಈಸ್ ಇರ್ರ್ಯಾಷನಲ್ ನಂಬರ್ ಅದರಲ್ಲಿ ರೂಟ್ ಟು ರೂಟ್ ತ್ರೀ ರೂಟ್ ಫೈ ರೂಟ್ ಸೆವೆನ್ ಮತ್ತು ರೂಟ್ ಎಲೆವೆನ್ ರೂಟ್ ಟೆನ್ ಇದೆಲ್ಲ ಇರ್ರ್ಯಾಷನಲ್ ಆಗುತ್ತೆ ಓಕೆ ಸೊ ಕೆ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ರೇಷೋ ಆಫ್ ಟು ಇಂಟೀಚರ್ಸ್ ಇದನ್ನು ರೇಷ್ಯೋ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ ಓಕೆ ಸೊ ಆ್ಯಂಡ್ ದೇರ್ ಫೋರ್ ರೂಟ್ ತ್ರೀ ಆ್ಯಂಡ್ ರೂಟ್ ಫೈ ಆರ್ ಇನ್ಕಮೆನ್ಶುರೇಬಲ್ ಕ್ವಾಂಟಿಟೀಸ್ ಆಗತ್ತೆ ಓಕೆ Thank you so much.